ಸರ್ ನಾನಾಗಲೇ ಕೆಲವರು ಯಾರು ಪದವೀಧರ ಕ್ಷೇತ್ರ ಆಗ್ಬೋದು ಶಿಕ್ಷಕರ ಕ್ಷೇತ್ರ ಆಗ್ಬೋದು ರೆಪ್ರೆಸೆಂಟ್ ಮಾಡೋರು ಒನ್ ಫಿಫ್ಟಿ ಪರ್ಸೆಂಟು ನೀಟ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ ಬಟ್ ಅದರಲ್ಲಿ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದು ಪುಟ್ಟಣ್ಣವರು ನಿಮಗೆ ಆದಂಥ ರಾಜ್ಯಾದ್ಯಂತ ಬಳಗ ಇದೆ ಆಗಲೇ ಪದೇ ಪದೇ ನಾನು ಮಧ್ಯ ನ್ಯೂಸಲೆಲ್ಲ ಪ್ರಸ್ತಾಪ ಮಾಡ್ತಿರ್ತೀನಿ ಪುಟ್ಟಣ್ಣ ಭಾಳ ಆಗಲೇ ಶಕ್ತಿವಂತ ನಾಯಕ ಪರಿಷತ್ತಲ್ಲಿದ್ದರು ಶಿಕ್ಷಕರ ಪರವಾಗಿ ಒಂದು ದೊಡ್ಡ ದೊಡ್ಡ ಶಕ್ತಿ ಆಗಿದ್ದರು ಈಗ ನೀವು ಶಾಸಕ ಸ್ಥಾನಕ್ಕೆ ಅಂದರೆ ಎಮ್ ಎಲ್ ಎ ಆಗಲಿ ಕೊಟ್ಟಿದ್ದೀರಿ ರಾಜಾಜಿನಗರ ಚುನಾವಣೆ ಯಾಕಂದರೆ ಮೂವತ್ತ ಮೂವತ್ತಾರು ಕಾನ್ಫಿಯನ್ಸಿ ಬರ ಇದು ಬರುತ್ತೆ ನಿಮ್ಮ ಪರಿಷತ್ಗೆ ಮೂವತ್ತರ ಮೇಲೆ ವಿಷಯ ಬರುತ್ತೆ ಬಟ್ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಅನ್ಸುತ್ತೆ ನಿಮಗೆ ಸರ್ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳಲ್ಲ ಕೆಲಸ ಮಾಡೋನ್ಗೆ ವ್ಯತ್ಯಾಸ ಏನಿರಲ್ಲ ಅಲ್ಲೋದ್ರೂ ಕೆಲಸ ಮಾಡ್ಬೇಕು ಇಲ್ಲೋದ್ರೂ ಕೆಲಸ ಮಾಡ್ಬೇಕು ಒಟ್ಟಾರೆ ಕೆಲಸ ಮಾಡಬೇಕು ಈಗ ನನಗೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತರಲ್ಲಿ ನಿಮ್ಗೆ ಗೊತ್ತು ನಿಮ್ಗೆ ಹೆಂಗಿದೆ ಚುನಾವಣೆ ನಡೀತು ಅಂತ ಹೇಳಿ ಮೂವತ್ತಾರು ಎಂಎಲ್ಎ ಎಲ್ ಎ ಕ್ಷೇತ್ರ ಇದೆಯಲ್ಲ ಇದ್ದಿದ್ದು ನಮ್ಮ ಪಾರ್ಟಿ ಜೆಡಿಎಸ್ ಇದ್ದಂತ ಐದ್ ಜನ ಮೂವತ್ತಾರು ಎಂ ಎಲ್ ಎ ಕ್ಷೇತ್ರ ನಂದು ಹ್ಮ್ ಈಗ್ ಬಿಜೆಪಿ ನಿಂತ್ಕಂಡಲ್ಲ ಮೂವತ್ತಾರು ಎಂ ಎಲ್ ಎ ಕ್ಷೇತ್ರ ನಂದು ಈ ಅಜಾತ ಶತ್ರು ಇದ್ದಂಗೆ ಪುಟ್ಟಣ್ಣವರು ಅಲ್ಲಿ ಏನಾಗ್ತಿ ಎಲ್ಲ ಚುನಾವಣೆ ಮಾಡೋರು ಪಕ್ಷಾತೀತವಾಗಿ ಪುಟ್ಟಣ್ಣವ್ರ ಬೆಂಬಲಕ್ಕೆಲ್ಲ ನಿಂತ್ಕೊಂಡು ಆ ತರ ಆ ಮಟ್ಟಕ್ಕೆ ಯಾಕೆಂದ್ರೆ ನೀವು ಶಿಕ್ಷಕರ ಪರವಾದ ಎಲ್ಲಾ ಸಮಸ್ಯೆಗೂ ದನಿ ಆಗಿದ್ರಿ ಆತರ ಚುನಾವಣೆ ಆಗುದು ಬಟ್ ಇಲ್ಲಿ ರಾಜಾಜಿನಗರ ಬಿಜೆಪಿಯವ್ರು ಅನ್ಕೊಂಡ್ರ ಇದು ನಮ್ಮ ಭದ್ರಕೋಟೆ ಸುರೇಶ್ ಕುಮಾರ್ ಫುಲ್ ಸ್ಟ್ರಾಂಗು ಬಿ ಜೆ ಸ್ಟ್ರಾಂಗು ಅಂತ ಇಲ್ಲಿ ಪುಟ್ಟಣ್ಣವ್ರ ಕಾಂಗ್ರೆಸ್ ಗಳ ಸೇರಿಸ್ತಾರೆ ಅಂತ ಸರ್ ಎರಡ್ ಸಾವಿರದ ಎರಡು ನಾನು ಚುನಾವಣೆ ನಿಂತ್ಕೊಂಡಾಗ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಗೆ ಇದೇ ಮಾತು ಹೇಳಿದ್ರು ಈ ಕ್ಷೇತ್ರ ಹುಡ್ತಾಗಿ ಕೂಡ ಬಿಜೆಪಿ ಇಲ್ಲದೆ ನೀನ್ ನಿಂತ್ಕೊಬೇಡ ಅಂತ ಹೇಳಿದ್ರು ಇದೇ ಸಿದ್ದರಾಮಯ್ಯ ಹೇಳಿದ್ರು ಏ ನಿಲ್ಕ ನಿಂತ್ಕೊಬೇಡ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ರು ಸಿದ್ದರಾಮಯ್ಯ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಏ ನಿಂತ್ಕೊಬೇಡ ನೀನು ಸೋಲ್ತೆ ಕಣಯ್ಯ ಅಷ್ಟು ಸುಲಭ ಅಲ್ಲ ಗೆಲ್ಲೋದು ಬಿಜೆಪಿ ಅಂತಂದ್ರು ಸರ್ ತಲೆ ಕೆರ್ಸ್ಕೊಬಿಟ್ಟು ನನಗೆ ಕೊಡಿ ನಾನು ಗೆದ್ದು ಬರ್ತೀನಿ ನಮ್ಮ ಟೀಚರ್ಸ್ ನನ್ನ ಪರ ಇದ್ದಾರೆ ಅಂತ ಹೇಳಿದೆ ಗೆದ್ವಿ ಇವತ್ತು ಅಷ್ಟೇ ರಾಜದ್ರ ಕೋಟೆ ಅಲ್ಲ ಭದ್ರಕೋಟೆ ಕೋಟೆ ಅಲ್ಲ ಅವ್ರದ್ದು ಆದರೆ ಅಲ್ಲೇನು ಡೆವಲಪ್ಮೆಂಟ್ ಆಗಲಿಲ್ಲ ಡೆವಲಪ್ಮೆಂಟ್ ಆಗಲಿಲ್ಲ ನೂರಕ್ಕೆ ನೂರು ಭಾಗ ನಾನಲ್ಲೋಗಿ ಹೋಗಿ ಚುನಾವಣೆ ನಿಲ್ಬೇಕು ಅಂತ ಬಂದಿರೋನಲ್ಲ ಚುನಾವಣೆಗೆ ಅಂತ ಬಂದಿಲ್ಲ ಗೆಲ್ಲಬೇಕು ಅಂತ ಬಂದಿರೋನು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕು ಅಂತೇಳಿ ನಾನು